ಪ್ರಕೃತಿ ಪ್ರಕಾಶನ 2017 ಶುರುವಾಯಿತು. ರಾಮು ಕವಿತೆಗಳು ಅನ್ನುವ ಒಂದು ಕವನ ಸಂಕಲನದಿಂದಲೇ ನಾವು ಈ ಪ್ರಕಾಶನವನ್ನು ಸಂಸ್ಥೆಯನ್ನು ಪ್ರಾರಂಭಿಸಿದ್ವಿ. ಆಮೇಲೆ ನಕ್ಷತ್ರ ಕವಿತೆಗಳು ಅಂತ ಹೇಳಿ ಮತ್ತೊಂದು ಕವನ ಸಂಕಲನವನ್ನೇ ತರಬೇಕು ಅಂತಲೇ ಅದನ್ನು ನಾವು ಹೊರತಂದ್ವಿ. ಸಾಕಷ್ಟು ಜನ ಸ್ನೇಹಿತರು, ಹಿತೈಷಿಗಳು ಕವನ ಸಂಕಲನ ಬೇಡ ಅಂತಲೇ ಹೇಳಿದವರು. ಹಾಗಾಗಿ ನಾವು ಕವನ ಸಂಕಲನವನ್ನೇ ಮಾಡಬೇಕು ಅಂತ ಮಾಡಿದವರು. ಅದಕ್ಕೆ ಓದುಗರಿಂದ ಸಿಕ್ಕಂತಹ ಸ್ಪಂದನೆ, ಅದರ ರೆಸ್ಪಾನ್ಸ್ ಬಹಳ ಚೆನ್ನಾಗಿತ್ತು. ಸೊ ಹಾಗಾಗಿ ಈಗ ನಮ್ಮ 3ನೇ ಪುಸ್ತಕ ವಿದ್ಯಾಭೂಷಣರ ನೆನಪೇ ಸಂಗೀತ ಅನ್ನೋದು, ಅವರ ಜೀವನ ಕಥನ, ಅವರೇ ಬರೆದಿರುವಂಥದ್ದು, ಅವರ ನೆನಪುಗಳನ್ನೆಲ್ಲ ಹಿಕ್ಕಿ ಅದನ್ನು ಹದವಾಗಿ ನಮಗೆ ಮನವೊಲಿಸಿದ್ದಾರೆ. ಇದು ಕೆಂಡಸಂಪಿಗೆ ಅನ್ನುವ ಅಂತರ್ಜಾಲ ಪತ್ರಿಕೆಯಲ್ಲಿ ಇದರ ಕೆಲವು ಅಧ್ಯಾಯಗಳು ಕೆಲವು ವರ್ಷಗಳ ಹಿಂದೆ ಪ್ರಕಟ ಆಗಿತ್ತು. ಆಮೇಲೆ ಅದು ನಿಂತು ಹೋಗಿತ್ತು. ಆಮೇಲೆ ಮತ್ತೆ ಅವರನ್ನು ಕೇಳಿಕೊಂಡು ಅವರದನ್ನು ಸಂಪೂರ್ಣವಾಗಿ ಬರೆದು ಅದನ್ನು ಪುಸ್ತಕ ರೂಪದಲ್ಲಿ ನಮ್ಮ ಕೈ ಕೊಟ್ಟಿದ್ದಾರೆ. ಈಗ ಪುಸ್ತಕದ ಬಿಡುಗಡೆ ಅತಿಥಿಗಳೆಲ್ಲ ಆ ಹೂವನ್ನು ಸರಿಸಿ ಲಕ್ಷ್ಮೀ ತೋಳ್ಪಾಡಿಯವರು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೇನೆ.